ಫೈನಲಿ ಪಾಕಶಾಲೆಗೆ ಹೋಗೋದಕ್ಕೆ ಮೂರ್ತ ಇವತ್ತು ಬಂತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕಿದಿನಿ ನೀವೆಲ್ಲ ನೋಡಿದ್ರಿ ವಾಪಸ್ ಹೋಗಿದ್ವಿ ಕಾರಣ ರಶ್ 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 ಇವತ್ತು ಸ್ವಲ್ಪ ಸಂಜೆ ಹೊತ್ತಾಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇದೆ ಹಾಗಾಗಿ ಬರ್ತಾ ಇದೀವಿ ಅದು ಎಷ್ಟು 2 3 ತಿಂಗಳ ನಂತರ ಬರ್ತಾ ಇದೀವಿ ಜನ ಇದ್ದಾರೆ पाकशाला शुचि रुचि अनुभव एसी वेज रेस्टोरेंट कुंभाशी आनेगुड्डेली इवत्तु फस्ट टाइम भेटी कोड़ता मोदलिद्दु ऑफिशियल आगिरलिल्ल अनऑफिशियल आगित्तु एनु टेस्ट माडिरलिल्ल आदरे इवत्तु टेस्ट माड्ता इदीनि ನಮ್ಮ ಕುಂದಾಪುರ ಭಾಗದಲ್ಲಿ ಉತ್ತಮವಾದಂತ ಕ್ವಾಲಿಟಿ ಒಂದು ಒಳ್ಳೆ ಟೇಸ್ಟ್ ನ ಒಂದು ಹೋಟೆಲ್ ನ ಅವಶ್ಯಕತೆ ಬಹಳವಾಗಿ ಇತ್ತು ಆ ಒಂದು ಅವಶ್ಯಕತೆಯನ್ನ ಈ ಪಾಕಶಾಲಾ ಹೋಟೆಲ್ ಪೂರ್ಣಗೊಳಿಸಿದೆ ಸಹಜವಾಗಿಯೇ ದೂರದ ಊರಿಂದ ಜನ ಹುಡುಕೊಂಡು ಬರ್ತಾರೆ ಒಂದು ಅರ್ಧ ಗಂಟೆ 1 ಗಂಟೆ ಕುಳಿತುಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋ ವೃದ್ಧರ ತನಕ ತಮಗೆ ಬೇಕಾದಂತ ಇಷ್ಟ ಇಷ್ಟದ ತಿನಿಸುಗಳನ್ನು ಆರ್ಡರ್ ಮಾಡ್ತಾರೆ ಕೆಲವರು ಪಾರ್ಸೆಲ್ ತಗೊಂಡು ಹೋಗ್ತಾರೆ ಕಾರಣ ಇಷ್ಟೇ ಇಲ್ಲಿನ ಶಿಸ್ತು ಇಲ್ಲಿನ ಕ್ಲೀನ್ ಇಲ್ಲಿನ ಕ್ವಾಲಿಟಿ ಕುಂಭಾಶಿಯಲ್ಲಿ ಇರುವಂತ ಈ ಹೋಟೆಲ್ ಗೆ ನಾನು 3 ತಿಂಗಳ ಹಿಂದೆ ಭೇಟಿ ಕೊಟ್ಟಾಗ ಜನ ಗಿಜಿಗಿಜಿ ಅಂತ ಇತ್ತು ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಹೊಸತು ಅನ್ನುವಂತ ಒಂದು ಹೊಸತನ ಎಲ್ಲರಲ್ಲಿತ್ತು ಸಹಜವಾಗಿ ಈಗ ಕೂಡ ಅದೇ ಹೊಸತನ ಇಲ್ಲಿ ಮನೆ ಮಾಡಿದೆ ಆ ಒಂದು ಹೊಸತನ ಇನ್ನೂ ಕೂಡ ಮುಂದುವರಿತಾ ಇದೆ ಈಗ ನಾವು ಕೂಡ ಆರ್ಡರ್ ಕೊಟ್ಟಿದೀವಿ ಮಸಾಲಾ ದೋಸಾ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆ ಗೋಲ್ಡನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ಕಡೆ ಎರಡು ಚಟ್ನಿನ ಕೊಟ್ರೆ ಇಲ್ಲಿ ಮೂರು ತರದ ಕೊಡ್ತಾ ಇದ್ದಾರೆ ಒಂದು ವೈಟ್ ಚಟ್ನಿ ಕೊಟ್ಟಿದ್ದಾರೆ ಒಂದು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಜೊತೆಯಲ್ಲಿ ಸಾಗು ಕೊಟ್ಟಿದ್ದಾರೆ ನಾರ್ಮಲ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ರು ಕೂಡ ಬೆಣ್ಣೆಯನ್ನ ಹಾಕಿದ್ದಾರೆ ತುಂಬಾ ಕ್ರಿಸ್ಪಿ ಆದಂತ ಟೇಸ್ಟಿ ಆದಂತ ದೋಸೆ ಈಗ ನಾವು ಸವಿತಾ ಇದೀವಿ ನೋಡಿ ಆ ಕ್ವಾಲಿಟಿ ಬಾಯಲ್ಲಿ ನೀರು ಬರಿಸುವಂತ ಕ್ವಾಲಿಟಿಯ ಒಂದು ದೋಸೆಯನ್ನ ಆರ್ಡರ್ ಮಾಡಿರೋದ್ರಿಂದ ಸಹಜವಾಗಿ ಯಾರೇ ಕೂಡ ಅತ್ಯಂತ ಖುಷಿಯಿಂದ ಪ್ರೀತಿಯಿಂದ ತಿಂತಾರೆ मूर्मूर रीति वेरैटी वैट चटनी ग्रीन चटनी मत सगुन को इन स्पेशल होटेल स्पेशल कोट्टे कड़बु बहला कड़े कोट्टे कड़बन नोड़ी चिखदीरते दुड सैजन कोट्टे कड़बु ना आर्डर को सिंगल कोट्टे कड़बु को ಕೊಟ್ಟೆ ಕಡ್ಬನ ಕೊಟ್ಟಿದ್ದಾರೆ ಒಂದಷ್ಟು ಕಡೆ ಹಲಸಿನ ಕೊಟ್ಟೆಯಿಂದ ಒಂದು ಕಡ್ಬನ ಮಾಡಿರ್ತಾರೆ ಆದರೆ ಇಲ್ಲಿ ಆ ಓಲಿಯನ್ನ ಮೂಡೆ ಅಂತ ಹೇಳ್ತೀವಲ್ಲ ಅದರಿಂದ ಕೊಟ್ಟೆ ಕಡ್ಬನ ಮಾಡಿದ್ದಾರೆ ಅದಕ್ಕೂ ಕೂಡ ಗ್ರೀನ್ ಚಟ್ನಿ ಸಾಗು ಕೊಟ್ಟಿದ್ದಾರೆ ಇನ್ನು ಅದನ್ನ ಬಿಡಿಸ್ತಾ ಹೋದ್ರೆ ನೀವೇ ನೋಡ್ತಾ ಇದ್ರ ಬಾಯಲ್ಲಿ ಖಂಡಿತವಾಗಲೂ ನೀರು ಬರುವಂತ ಒಂದು ಕಡುಬು ಆ ಒಂದು ಎಲಿಯ ಸ್ಮೆಲ್ ಆ ಒಂದು ಬಿಸಿ ಅದೆಲ್ಲಕ್ಕಿಂತ ಅದರ ಮೇಲೆ ಹಾಕುವಂತ ತುಪ್ಪ ಯಾವ ಹೋಟೆಲಲ್ಲೂ ಇಷ್ಟೊಂದು ತುಪ್ಪಗಳನ್ನು ಹಾಕಿರೋದು ನಾನು ಖಂಡಿತವಾಗಲೂ ನೋಡೇ ಇಲ್ಲ ಸ್ವಾಮಿ ಕೊಟ್ಟೆ ಕಡಬು ತಿಂದಾದ ಮೇಲೆ ಪರ್ಮಿಷನ್ ತಗೊಂಡು ಒಳಗಡೆ ಹೋಗಿದೆ ಏನು ರೆಸ್ಟ್ರಿಕ್ಷನ್ ಹಾಕಿಲ್ಲ ಬನ್ನಿ ಸರ್ ನಮ್ಮಲ್ಲಿ ಕ್ಲೀನ್ ಇದೆ ಕಣ್ಣು ಮುಚ್ಚಿಕೊಂಡು ನೀವು ಅದರ ವಿಡಿಯೋ ಮಾಡ್ಕೊಳ್ಳಿ ನಾವು ಯಾವುದೇ ರೀತಿಯ ಹಿಡನ್ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಅವರೇ ಖುದ್ದಾಗಿ ತೋರಿಸಿದ್ರು ಯಾಕಂತ ಹೇಳಿದ್ರೆ ಗಲೀಜಿತ್ತು ಅಥವಾ ಏನಾದರೂ ಕಸ ಇತ್ತು ತೊಂದರೆ ಇತ್ತು ಅಂತ ಹೇಳಿದ್ರೆ ಸರ್ ವಿಡಿಯೋ ಮಾಡಬೇಡಿ ಅಂತ ಫಸ್ಟ್ ಗೆ ಹೇಳ್ತಾರೆ ಆದರೆ ಇವರೇ ಹೇಳಿದ್ರು ಸರ್ ನಾವು ಮೊದಲು ಕ್ಲೀನಿಗೆ ಆದ್ಯತೆ ಕೊಡ್ತೀವಿ ಹಾಗಾಗಿ ನೀವು ಏನು ಬೇಕಾದರೂ ವಿಡಿಯೋ ಮಾಡ್ಕೊಳ್ಳಿ ನಮಗೆ ಏನು ಸಮಸ್ಯೆ ಇಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಇಷ್ಟು ಕೆಲಸ ಮಾಡಿದ್ರು ಕೂಡ ಈ ಒಂದು ಅಡಿಗೆ ಮನೆ ಇಷ್ಟು ಚೆನ್ನಾಗಿ ಇಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ನಾವು ಆ ಕ್ಲೀನ್ ಅನ್ನು ಮೇಂಟೇನ್ ಮಾಡ್ತಾ ಇದೀವಿ ಅನ್ನೋದೇ ಸಾಕ್ಷಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಹಾಗಾಗಿ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಇಷ್ಟೊಂದು ಕ್ಲೀನ್ ಅನ್ನು ಬೆಳಗ್ಗೆಯಿಂದ ಸಂಜೆ ತನಕ ಸಾವಿರಾರು ಜನರಿಗೆ ದೋಸೆಗಳನ್ನು ಇಡ್ಲಿಗಳನ್ನು ಕಡುಬುಗಳನ್ನು ಮಾಡಿ ಮಾಡಿ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ನಾವು ಆ ಕ್ಲೀನ್ ಅನ್ನು ಮೇಂಟೇನ್ ಮಾಡೋದು ಬಹಳ ಕಷ್ಟ ಅಲ್ವಾ ನಾವಂತೂ ಕರಾವಳಿಗರು ನಮಗೆ ಜ್ಯೂಸ್ ಚಾಟ್ಸ್ ಗಿಂತ ಇಂಪಾರ್ಟೆಂಟ್ ಕಾಫಿ ಚಾ ಇದಿದ್ರೆ ಇಡೀ ದಿನ ಚೆನ್ನಾಗಿರುತ್ತಲ್ವಾ ಏನು ಹೇಳ್ತೀರಿ ನಾಲ್ಕು ತಿಂಗಳ ಹಿಂದೆ ನಿಮಗೆ ಈ ಒಂದು ಹೋಟೆಲ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರ ಕಂಟಿನ್ಯೂಟಿ ಹೇಗಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನೋ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿರಲ್ಲ ಇದು ಹೆಚ್ಚಿನ ಹೋಟೆಲ್ ಸೇರಿದಂತೆ ಹಲವಷ್ಟು ಉದ್ಯಮಗಳಲ್ಲಿ ಇರುವಂತ ಒಂದು ಸಣ್ಣ ಕಂಪ್ಲೇಂಟ್ ಆದರೆ ಅವತ್ತು ಯಾವ ಒಂದು ಟೇಸ್ಟ್ ಇತ್ತು ಅವತ್ತು ಯಾವ ಒಂದು ಕ್ಲೀನ್ ಇತ್ತು ಅವತ್ತು ಯಾವ ಒಂದು ಶಿಸ್ತಿತ್ತು ಅದೆಲ್ಲ ಕೂಡ ಇವತ್ತಿಗೂ ಕಾಯ್ದುಕೊಂಡಿದ್ದಾರೆ
ಮಳೆಗಾಲ ಆಗಿರೋದ್ರಿಂದ ಅದು ಕೂಡ ಊರಲ್ಲಿ ಆಸಾಡಿ ತಿಂಗಳಾಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಶನಿವಾರ ಭಾನುವಾರ ಫುಲ್ ರಶ್ ಇರುತ್ತಂತೆ ಭೇಟಿ ಕೊಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್